Welcome to Shah Blue Heart YouTube channel in Davanagere. Eight, seven, six, five, four, three, two, one. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿಫಾ ಟ್ರೇಡರ್ಸ್ ಇಸ್ಲಾಂಪೇಟ್ ದಾವಣಗೆರೆ. ನಮ್ಮಲ್ಲಿ ಎಲ್ಲಾ ತರಹದ ಗಡಿಯಾರಗಳು, ಸೈಕಲ್, ತೊಟ್ಟಿಲು, ಗಿಫ್ಟ್ ಐಟಮ್ಸ್ ಹೋಲ್ಸೇಲ್ ದರದಲ್ಲಿ ಲಭ್ಯ. ಒಮ್ಮೆ ಭೇಟಿ ಕೊಡಿ. ವೆಲ್ಕಮ್ ಟು ಶಾ ಬ್ಲೂ ಹಾರ್ಟ್ ದ ಯೂಟ್ಯೂಬ್ ಚಾನಲ್ ಇನ್ ದಾವಣಗೆರೆ. ದಾವಣಗೆರೆ ಸರ್ಕಾರಿ ಕಾಲೇಜು ವ್ಯವಸ್ಥೆ, ಬಯಲಲ್ಲಿ ಟೆಂಟ್ ಕೆಳಗೆ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು, ಅಪಾರ ಅಭಿಮಾನಿಗಳ ಗಣ್ಯರ ಸಮ್ಮುಖದಲ್ಲಿ ರವೀಂದ್ರನಾಥ್ ಹುಟ್ಟುಹಬ್ಬ ಆಚರಣೆ, ಸರ್ಕಾರಿ ಗೌರವಗಳೊಂದಿಗೆ ಜಾಫರ್ ಷರೀಫ್ ಅಂತ್ಯಕ್ರಿಯೆ. ಜಾಫರ್ ಷರೀಫ್ ಅವರ ನಿಧನಕ್ಕೆ ಮುರುಘಾ ಶರಣರ ಸಂತಾಪ. ಅಂಬರೀಶ್ ಜಾಫರ್ ಷರೀಫ್ ನಿಧನಕ್ಕೆ ಪಂಡಿತಾರಾಧ್ಯ ಶ್ರೀಗಳ ಶೋಕ. ಹಿಂದಿ ಚಿತ್ರರಂಗದ ಹೆಸರಾಂತ ಹಿನ್ನೆಲೆ ಗಾಯಕ ಮೊಹಮ್ಮದ್ ಅಜೀಜ್ ಇನ್ನಿಲ್ಲ. ಅಜೀಂ ಪ್ರೇಮ್ಜಿಗೆ ಫ್ರಾನ್ಸ್ನ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ. ಸಂಭ್ರಮಾಚರಣೆ ಇಲ್ಲದೆ ರಜನಿ 2.0 ಚಿತ್ರ ರಿಲೀಸ್. 370 ಕೋಟಿ ಬಾಚಿದ 2.0. ತೆಲಂಗಾಣ ಕಾಂಗ್ರೆಸ್ ಕಾರ್ಯದರ್ಶರಾಗಿ ಮೊಹಮ್ಮದ್ ಅಜರುದ್ದೀನ್ ಆಯ್ಕೆ. ಡಿಸೆಂಬರ್ 5ರಿಂದ ಸಾಲ ಮನ್ನಾ ಪ್ರಕ್ರಿಯೆ ಆರಂಭ. ಅಧಿಕಾರಿಗಳಿಗೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಆದೇಶ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ವಾಚ್ ನಿಷಿದ್ಧ. ಭಾರತೀಯ ಸೇನೆಗೆ ಸೇರಲು ತರಬೇತಿ ಅರ್ಜಿ ಆಹ್ವಾನ. 11 ಐಎಎಸ್ ಅಧಿಕಾರಿಗಳ ವರ್ಗಾವಣೆ ಸರ್ಕಾರ ಆದೇಶ. ಹರಿಹರಕ್ಕೆ ಡಿಜಿಟಲ್ ಗ್ರಂಥಾಲಯ. ಸರ್ಕಾರಿ ಶಾಲಾ ಆಯಗಳಿಗೆ ಗುಡ್ ನ್ಯೂಸ್, 3 ಪಟ್ಟು ಗೌರವಧನ ಹೆಚ್ಚಳ, ಸರ್ಕಾರ ಆದೇಶ. ಬಿಜೆಪಿಯಿಂದ ಹಸು, ಕಾಂಗ್ರೆಸ್ಸಿಂದ ಕಾಸು. ತೆಲಂಗಾಣ ರಾಜಸ್ಥಾನದಲ್ಲಿ ಪ್ರಣಾಳಿಕೆ ಬಿಡುಗಡೆ. 2019ರಲ್ಲಿ ನಿವೃತ್ತಿಯಾಗಲಿದ್ದಾರೆ ಐಪಿಎಸ್ ಐಎಎಸ್ ಸೇರಿ 24 ಅಧಿಕಾರಿಗಳು. 5ನೇ ಬಾರಿ ರದ್ದಾಗುತ್ತಿದೆ ಹಂಪಿ ಉತ್ಸವ. 6 ಬಾರಿ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಗೆದ್ದು ಮೇರಿ ಕೋಮ್ ವಿಶ್ವ ದಾಖಲೆ. ಅಂಬರೀಶ್ ಅಂತ್ಯಕ್ರಿಯೆಗೆ ಬಾರದಿರಲು ರಮ್ಯಾಗೆ ಆರೋಗ್ಯ ಸಮಸ್ಯೆ ಕಾರಣನ. ಆಸ್ಟಿಯೋಸ್ಟೊಮಾ ಬಳಲುತ್ತಿರೋ ರಮ್ಯಾ. ಕಂಠೀರೋ ಸ್ಟುಡಿಯೋದಲ್ಲಿ ರಾಜ್ ಸ್ಮಾರಕ ಪಕ್ಕ ಅಂಬಿ ವಿಷ್ಣು ಸ್ಮಾರಕ ನಿರ್ಮಾಣ ಸಿಎಂ. ವಾರ್ತೆಗಳ ಮುಕ್ತಾಯ. ಶಾ ಬ್ಲೂ ಹಾರ್ಟ್ನ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಮುಂದಿನ ಸುದ್ದಿಗಳಿಗಾಗಿ ದಯವಿಟ್ಟು ಶಾ ಬ್ಲೂ ಹಾರ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬಿಸಿ ಬಿಸಿ ಸುದ್ದಿಗಳೊಂದಿಗೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾನುವಾರ. ವಂದನೆಗಳು.